ಜನತೆಗೆ ನನ್ನ ನಮಸ್ಕಾರಗಳು. ಕಳೆದ 4 ವರ್ಷದ ಅವಧಿಯಲ್ಲಿ ಬೀದರ್ನಿಂದ ಮತ್ತು ಬೀದರ್ ಮುಖಾಂತರ ಹಾದು ಹೋಗುವ ಸುಮಾರು 12 ರೈಲ್ವೆಗಳಲ್ಲಿ 12ನೇ ರೈಲ್ವೆ ಬರುವಂತಹ ದಿನಾಂಕ 14 ಗುರುವಾರದಿಂದ ಬೀದರ್, ಪಂಡರ್ಪುರ್ ಮತ್ತು ಕೋಲ್ಹಾಪುರಿಗೆ ರೈಲ್ವೆ ಸೇವೆಯನ್ನು ಪ್ರಾರಂಭವಾಗ್ತಾ ಇದೆ. ಈ ಒಂದು ರೈಲ್ವೆ ಸೇವೆಯಿಂದ ಬೀದರ್ ಜಿಲ್ಲೆಯ ಮಹಾಜನತೆಗೆ ಪಂಡರ್ಪುರ್ ವಿಠಲ ರುಕ್ಮಿಣಿಯ ದರ್ಶನ ಮತ್ತು ಕೋಲ್ಹಾಪುರಿನ ಮಹಾಲಕ್ಷ್ಮಿಯ ದರ್ಶನ ಮತ್ತು ಲಾತೂರ್, ಸೋಲಾಪುರ್, ಕೋಲ್ಹಾಪುರಿನ ಜನತೆಗೆ ನಮ್ಮ ಬೀದರಿನ ನರಸಿಂಹಝರ್ನೆಯ ಮತ್ತು ಪಾಪನಾಶ್ ಶಿವಲಿಂಗ ಮತ್ತು ಮೈಲಾರ್ ಮಲ್ಲಣ್ಣನ ದರ್ಶನವನ್ನು ಅನುಕೂಲಕ್ಕಾಗಿ ಈ ಒಂದು ಹೊಸ ರೈಲ್ವೆ ಸೇವೆಯನ್ನು ಪ್ರಾರಂಭ ಆಗ್ತಾ ಇದೆ. ಈ ಒಂದು ರೈಲ್ವೆ ಸೇವೆಯ ಸಂಪೂರ್ಣವಾಗಿ ಲಾಭವನ್ನು ಪಡೆದುಕೊಳ್ಳಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಗುರುವಾರ 14 ಬೆಳಗ್ಗೆ 10:30 ಬೀದರ್ ರೈಲ್ವೆ ಸ್ಟೇಷನ್ನಿಂದ ಹೊಸ ರೈಲ್ವೆನ ಫ್ಲ್ಯಾಗ್ ಆಫ್ ಮಾಡುವಂಥ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಬೀದರ್ ಸಮಸ್ತ ಜನತೆಯ ಕಾರ್ಯಕ್ರಮಕ್ಕೆ ಬಂದು ಮತ್ತು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ವಿನಮ್ರತೆಯಿಂದ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತೇನೆ.